ಮೇಡಮ್, ನಿಮ್ ಬಿಲ್ ರೆಡಿ ಆಗಿದೆ, ಅಮೌಂಟ್ ಪೇ ಮಾಡ್ಬಿಡಿ, ಡಿಸ್ಚಾರ್ಜ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಬಿಲ್ ಎಷ್ಟಾಗಿರ್ಬೋದು? ಜಾಸ್ತಿ ಏನಿಲ್ಲ ಮೇಡಮ್, 80,000 ಅಷ್ಟೇ. ಏನಪ್ಪ ಇವರು 80,000 ಅಷ್ಟೇ ಅಂತ ಹೇಳ್ತಾ ಇದಾರೆ ಅಲ್ವೇ? ಈಗ ಅಷ್ಟೊಂದ್ ದುಡ್ಡನ್ನ ಎಲ್ಲಿಂದ ಹೊಂದ್ಸೋದು? ಅಮ್ಮ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಅವನ್ ಇಲ್ವಾ, ಅವನ್ ಹೇಳೋಣ. ತಡಿ, ಫೋನ್ ಮಾಡ್ತೀನಿ. ಅಲ್ವೇ, ಬರೋವರೆಗೂ ಮೀಟಿಂಗ್ ನ ಪೋಸ್ಟ್ಪೋನ್ ಮಾಡಿದ್ದಕ್ಕೆ ಅಮ್ಮಂಗೆ ಈಗ್ಲೇ ಫೋನ್ ಮಾಡಿ ಹೇಳ್ತೀನಿ ಮೀಟಿಂಗ್ ಹೇಗ್ ಕಂಡಕ್ಟ್ ಮಾಡಿದೆ ಅಂತ. ಹೇಳ್ತೀನಿ ನಾನು, ಊದ್ಕೊಳ್ಳೋದಲ್ಲ ನಿನ್ ಕಹಳೆ, ನೀನೆ ಬೇರೆಯವ್ರು ಹೇಳ್ಬೇಕು ಚಂದ ಆಗ್ಲೆ. ಮಧು, ಹಲೋ ಹೇಳೋಣ. ಅಲ್ಲಾಡ್ ಹೋದ್ರು ಮೆರ್ದ ನಿನ್ ಮಗ ಮೀಟಿಂಗ್ ನಲ್ಲಿ ಕಮಕ್ ಕಿಮಕ್ ಅನ್ಲಿಲ್ಲ. ಹೌದಾ? ಎಲ್ಲ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಿದ್ನ ಅವನು? ಕೇಳ್ತೀಯ? ಅದನ್ನ ಮಾಡೋಕ್ಕೆ ಬಿಡ್ಲಿಲ್ಲ ಚೌಕಾಸಿ. ಮಾಡ್ಕೊಟ್ಟಿದ್ಯಲ್ಲ PPT, ನೀನೇ ಆಗಿದೆ ಎಲ್ಲ ಅದ್ರ ಪ್ರಕಾರನೇ. ನಾನೇ ಇದ್ದಿದ್ರು ಬಹುಶಃ ಜಾಸ್ತಿನೇ ಡಿಸ್ಕೌಂಟ್ ಕೊಟ್ಬಿಡ್ತಿದ್ನೋ ಏನೋ ಅಲ್ವಾಣ್ಣ. ಹ್ಞೂ, ಅದೇ ಮತ್ತೆ ಮೆದುವು ನೀನು ಕರ್ಗ್ ಹೋಗ್ತೀಯ. ಹಾಗಲ್ಲ ನಿನ್ ಮಗ, ಬಿಡೋಲ್ಲ ಹಿಡಿದು ಪಟ್ಟು ಸ್ಟ್ರಾಂಗು. ಯಾರ ಮಗ ಅವನು? ನನ್ ಮಗ ಅಲ್ವಾ, ಅದಕ್ಕೆ ಹಾಗೆ. ವೆರಿ ನೈಸ್. ಶಿಶಿರ್ ಎಲ್ಲಿ? ಇನ್ನು ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಅಲ್ಲಿ ಇದ್ದಾನಾ? ಇದಾನೆ, ಇಲ್ಲೇ ಕೊಟ್ಟೆ. ಅಮ್ಮ, ನಾನು ಮೀಟಿಂಗ್ ಲೇಟ್ ಆಗಿ ಬಂದ್ರು ಕೆಲಸ ಮಾತ್ರ ಕರೆಕ್ಟ್ ಆಗಿ ಮಾಡಿದೆ. ವೆರಿ ಗುಡ್, ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಸನ್. ಸೊ ನೀನು ಆಫೀಸ್ನ ಫುಲ್ ರೆಸ್ಯೂಮ್ ಮಾಡ್ಕೊಂಡಿದ್ಯಾ ಅಂತಾಯ್ತು. ಆದ್ರೆ ನಾಳೆಯಿಂದ ಮಾತ್ರ ನೀನ್ 9 to 6 ಅಲ್ಲೇ ಇರ್ಬೇಕು. ಇಷ್ಟೆಲ್ಲ ಕೆಲಸ ಇರುತ್ತೆ, ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಆಫೀಸಿಗೆ ಬಂದಾಗ ಬಂದ್ಬಿಡ್ಬೇಕು. ಈಗ ಬಿಸ್ನೆಸ್ ಡೀಲ್ ಓಕೆ ಆಯ್ತು ಅಂತ ಖುಷಿ ಪಟ್ಬಿಡದಲ್ಲ. ಆದ್ರೆ ನನ್ ಕರ್ತಾಗ್ ಬರ್ದೇ ಇದ್ರೆ ನನಗ್ ವಿಪರೀತ ಸಿಟ್ಟು ಬರುತ್ತೆ. ಆಮೇಲೆ ಗೊತ್ತಲ್ಲ ನಾನ್ ಹೋಗೋದ್ ಎಲ್ಲಿಗೆ ಅಂತ. ಪೊಲೀಸ್ ಸ್ಟೇಷನ್ಗೆ. ಅದನ್ನ ಎಕ್ಸಿಕ್ಯೂಟ್ ಮಾಡೋದನ್ನು ಅಷ್ಟೇ ಎಫಿಷಿಯಂಟ್ ಆಗಿ ಮಾಡಬೇಕು. ಆಮಾ, ಡೆಫಿನೆಟ್ಲಿ. ಓಕೆ ಶಿಶಿರ್, ಯು ಕ್ಯಾರಿ ಆನ್. ಬಾಯ್. ಬಾಯ್ ಮಾ. ಶಬಾಷ್, ಕಡೆಗೂ ಮಗ ಗೆದ್ಬಿಟ್ಟ ಅಂದ್ರೆ ನಾನ್ ಗೆದ್ದೆ. ನಾಗವಲ್ಲಿ ಯಾರು? ಏನು ಹೇಳಿ ಮೇಡಮ್? ಎಷ್ಟೊತ್ತು ಹೋಗೋದು? ಬಾ ವಾಪಸ್ ಹಾಸ್ಪಿಟಲ್ಗೆ. ಯಾಕೆ? ಕೆಲ್ಸ ಇದೆ, ಬಿಲ್ ಕಟ್ಬೇಕು. ಬರ್ತೀಯ ಇಲ್ವೋ? ಈಗ್ಲೇ ಬರ್ತೀನಿ ಮೇಡಮ್. ಬಂದೆ ಬಂದೆ. ಚಾಲು ಮಾಮ, ಒಂದೇ ಒಂದು ರಿಕ್ವೆಸ್ಟ್, ಒಂದ್ ವಾರ ನಾನು ಈಗ ಹೋಗಿ ಹಾಕಿ ಬರ್ತಿರ್ತೀನಿ ನಾಗವಲ್ಲಿ ಹತ್ರ. ಅಯ್ಯೋ, ಯಾರ ಹತ್ರ ಯಾಕೆ ಏನು ವ್ಯತ್ಯ ಅಂತ ಕೇಳಬಾರ್ದು, ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಒಂದ್ ವಾರ ಆಫೀಸ್ ನೀನೇ ಮ್ಯಾನೇಜ್ ಮಾಡು. ಯಾಕೆ ಹೇಳದ್ನಲ್ಲ ಯಾಕೆ ಅಂತ ಕೇಳಬಾರ್ದು. ಸರಿ ಸರಿ, ಯಾಕೆ ಏನು ಅಂತ ಕೇಳಬಾರ್ದು. ಈಗ ನಿನ್ ಮನೆಗೆ ಹೋಗು, ಅಮ್ಮ ಏನಾದ್ರು ಕೇಳಿದ್ರೆ ನಾನು ಪ್ರಾಜೆಕ್ಟ್ ವಿಷಯದಲ್ಲಿ ಚೇಂಬರ್ ಅಲ್ಲಿ ಬಿಸಿ ಇದ್ದೆ ಅಂತ ಹೇಳ್ಬಿಡು. ನಾಗವಲ್ಲಿನ ಏನ್ ಪುಟ ಇದೆಲ್ಲ? ಅವನೊಂದು ತೀರಾ ಕೆಟ್ಟದಾಗ ನಡ್ಸ್ಕೋತಾ ಇದ್ಯಾ? ನಿಮ್ಗೊಂಚೂರು ಇಷ್ಟ ಆಗ್ತಾ ಇಲ್ಲ. ನಾವು ಮನೆಯವರು,
ನೀನೇನೇ ಮಾಡಿದ್ರು ಮಗಳು ಅನ್ನೋ ಮಮತೆಗೆ ಸುಮ್ಮನಿರ್ತೀವಿ. ಈ ಜ್ಞಾನೋದಯ ಆಯ್ತಾ ನಿಮ್ಗೆ? ಇಷ್ಟು ದಿನ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ರಿ, ಅವಳು ಹಾಕಿದ ತಾಳಕ್ಕೆಲ್ಲ ಕುಣಿತಾ ಇದ್ರಿ, ಈಗ ಗೊತ್ತಾಗ್ತಿದ್ಯಾ ನಿಮ್ಗೆ? ನಾನು ಎಷ್ಟು ಸಲ ಬಡ್ಕೊಂಡೆ ಮಗಳನ್ನ ಇಷ್ಟು ಮುದ್ದು ಮಾಡಬೇಡಿ ಅಂತ, ಆಗ ನನ್ ಮಾತು ಕೇಳಿದ್ರ ನೀವು? ನಾಳೆ ದಿನ ಮದುವೆ ಮಾಡ್ಕೊಂಡು ಹೋಗು ಹುಡುಗಿ, ಇವಳು ಅತ್ತೆ ಮನೇಲಿ ಹೀಗೆ ನಡ್ಕೊಂಡ್ರೆ ಬಾಳಿಸ್ತಾರ ಇವಳನ್ನ? ನಾನ್ ಅತ್ತೆ ಮನೆಗೆ ಹೋದ್ರೆ ನಾನೇ ಅತ್ತೆ ಆಗ್ತೀನಿ, ಅವರೇ ನನ್ನ ಬಾಳ್ಸೋದು, ನಾನೇ ಅವ್ರನ್ನ ಬಾಳಿಸ್ತೀನಿ ಅಷ್ಟೇ. ಕೇಳಿದ್ರಾ? ಕೇಳಿದ್ರೆ ನಿಮ್ ಗಟ್ವಾಣಿ ಮಗಳು ಆಡ್ತಿರೋ ಮಾತನ್ನ ನಾನ್ ಬರ್ಕೊಡ್ತೀನಿ ರೀ. ಇವಳು ಮದ್ವೆ ಆಗ ಹೋದ್ಮೇಲೆ ಇವಳು ಗಂಡ ಅಂತ ಅನಿಸ್ಕೊಂಡಿರೋನು ಮೂರ್ ದಿನನೂ ಬಾಳಲ್ಲ, ಹಾಗೆ ಹೊಟ್ಟು ಹೋಗ್ತಾನೆ. ಬಂದೆ. ಅಮ್ಮ, ಹಾಸ್ಪಿಟಲ್ ಬಿಲ್ ಎಲ್ಲ ಕಟ್ಟಿದ್ದೀನಿ, ಡಿಸ್ಚಾರ್ಜ್ ಸಮರಿ ಕೂಡ ಕೊಟ್ಟಿದ್ದಾರೆ, ನೀವಿನ ಮನೆಗೆ ಹೋಗ್ಬೋದಂತೆ. ಸರ್ನ ಹುಷಾರಾಗಿ ನೋಡ್ಕೊಳ್ಳಿ. ಸರ್, ಚೆನ್ನಾಗಿ ರೆಸ್ಟ್ ಮಾಡಿ, ಹುಷಾರು, ನಾನು ಹೊರಡ್ತೀನಿ. ಆಯ್ತಪ್ಪ. ಎಲ್ಲಿ ಹೋಗ್ತಿದ್ಯಾ? ನಮ್ಮನೆಗೆ. ನಿಮ್ಮನೆಗೆ ಹೋದ್ರೆ ನಮ್ಮನ್ ಮನೆಗೆ ಯಾರು ಡ್ರಾಪ್ ಮಾಡೋದು? ಹುಟ್ಟ, ಕ್ಯಾಬ್ ಅಲ್ಲಿ ಹೋದ್ರಾಯ್ತು. ಅಪ್ಪ, ಪರವಾಗಿಲ್ಲ ಸರ್, ನಾನೇ ಡ್ರಾಪ್ ಮಾಡ್ತೀನಿ. ಹಲೋ, ನೀನೇ ನಮ್ಗೆ ಉಪಕಾರ ಮಾಡ್ತಿಲ್ಲ, ನೀನೇ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು, ಅದೇ ಧರ್ಮ. ಗ್ರೀಷ್ಮ! ಅಮ್ಮ, ಪರವಾಗಿಲ್ಲ, ನಾನೇ ಡ್ರಾಪ್ ಮಾಡ್ತೀನಿ. ಬಿಡಪ್ಪ ಬಿಡು, ನಾನು ತಗೋತೀನಿ ಬಿಡು. ಇಲ್ಲಿ ಪರವಾಗಿಲ್ಲ ಅಮ್ಮ, ನಾನೇ ತಗೋತೀನಿ. ಯಾವ ಜನ್ಮದ ಪುಣ್ಯನೋ ಏನೋ, ಇಷ್ಟು ಸೇವೆ ಮಾಡ್ತಾ ಇದ್ಯಾ, ದೊಡ್ಡ ಮನೆ ಹುಡುಗ ಅಂತ ಅನ್ಸತ್ತೆ. ನಿನಗೆ ಈ ಕೆಲಸ ಎಲ್ಲ ಕೊಡ್ತಾ ಇದ್ದೀವಿ, ಬೇಜಾರು ಮಾಡ್ಕೋಬೇಡ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಪ್ಪ. ಅಯ್ಯೋ ಅಮ್ಮ, ನೀವ್ಯಾಕೆ ಸಾರಿ ಕೇಳ್ತೀರಾ? ನಾನ್ ಮಾಡಿದ್ದು ತಪ್ಪೇ ಅಲ್ವಾ? ಅಲ್ಲದೆ ನಿಮ್ಮಂತ ಸೇವೆ ಮಾಡೋ ಅವಕಾಶ ಬೇರೆ ನಂಗೆ ಸಿಕ್ಕಿದೆ, ಅದ್ ನನ್ ಪುಣ್ಯ ಅನ್ಕೋತೀನಿ. ನಡೀರಿ, ಹೊರಡೋಣ. ಒಳಗಡೆ ಏನು, ಎಷ್ಟರ ಕೂತ್ಕೊಂಡ್ಬಿಟ್ರೆ? ಲಗೇಜ್ ಯಾರು ತರ್ತಾರೆ? ನಾನೇ ತರ್ತೀನಿ.